ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ವೀಕ್ಷಕರೇ, ನಾನ್ ಕಾವೇರಿ. ಹೊಸದುರ್ಗ ತಾಲೂಕಿನ ಕಸಬಾ ಹೋಬಳಿಯ ಮಲ್ಲಪ್ಪನಹಳ್ಳಿ ದೇವಾಲಯದ ದೇವತಾ ಕಾರ್ಯಗಳು ಈಗಾಗಲೇ ಪ್ರಾರಂಭವಾಗಿದ್ದು ಗ್ರಾಮಸ್ಥರು ಸರ್ವ ಭಕ್ತಾದಿಗಳು ಭಕ್ತಿಪೂರ್ವಕವಾಗಿ ಈ ಎಲ್ಲ ಕಾರ್ಯಗಳಲ್ಲಿ ಪಾಲ್ಗೊಂಡಿದ್ದಾರೆ. ಮಲ್ಲಪ್ಪನಹಳ್ಳಿ ಗ್ರಾಮದಲ್ಲಿ ನಡೆಯುತ್ತಿರುವ ಶ್ರೀ ಕಂಬದ ನರಸಿಂಹಸ್ವಾಮಿ ದೇವಾಲಯದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ವೀರಭದ್ರಸ್ವಾಮಿ, ಶ್ರೀ ಭೂತೇಶ್ವರ, ಶ್ರೀ ನಾಗದೇವತೆ, ಶ್ರೀ ನವಗ್ರಹ ದೇವಾಲಯಗಳ ಪ್ರಾರಂಭೋತ್ಸವ ಮತ್ತು ಶ್ರೀ ಕಂಬದ ನರಸಿಂಹಸ್ವಾಮಿ ಸಮುದಾಯ ಭವನದ ಉದ್ಘಾಟನಾ ಮಹೋತ್ಸವಕ್ಕೆ ನಿನ್ನೆ ಅಧಿಕೃತವಾಗಿ ಚಾಲನೆ ಕೊಟ್ಟಿದ್ದಾರೆ. ನಿನ್ನೆ ನೊಣವಿನಕೆರೆ ಕಾಡು ಸಿದ್ದೇಶ್ವರ ಮಠದ ಡಾಕ್ಟರ್ ಕರಿಋಷಭ ದೇಶಿಕೇಂದ್ರ ಶಿವಯೋಗೇಶ್ವರ ಸ್ವಾಮಿಗಳು ಈ ದೇವತಾ ಕಾರ್ಯದ ಧ್ವಜಾರೋಹಣ ಕಾರ್ಯಕ್ರಮವನ್ನು ಶಾಸ್ತ್ರೋಕ್ತವಾಗಿ ನಡೆಸಿಕೊಟ್ಟಿದ್ದಾರೆ. ಈ ಪವಿತ್ರವಾದ ಮಲ್ಲಪ್ಪನಹಳ್ಳಿ ಗ್ರಾಮದಲ್ಲಿ ಇತಿಹಾಸಪೂರ್ಣವಾಗಿರ್ತಕ್ಕಂಥ ವಿರಾಜಮಾನಗೊಂಡಿರತಕ್ಕಂಥ ಕಂಬದ ನರಸಿಂಹಸ್ವಾಮಿಯನ್ನು ಹೃದಯ ಮಂದಿರ ಸ್ಮರಿಸುತ್ತ ಸುತ್ತ ಹತ್ತಳ್ಳಿ ಗ್ರಾಮಕ್ಕೂ ಇತಿಹಾಸಪೂರ್ಣ ಉಳ್ಳಂತಕ್ಕಂಥ ಒಂದು ನರಸಿಂಹಸ್ವಾಮಿಯ ಶಕ್ತಿ ಸಾಮರ್ಥ್ಯ ಬೆಳೆದು ಬಂದಿರತಕ್ಕಂಥದ್ದು. ಸಮಯದ ಅವಕಾಶದಲ್ಲಿ ಆ ಒಂದು ವ್ಯವಸ್ಥೆಯನ್ನು ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಇಲ್ಲೆಲ್ಲ ಶುಚಿಭೂತ ಸ್ವಚ್ಛತೆ ಮಾಡುವಂಥ ಕಾಲದಲ್ಲಿ ಒಂದು ವೀರಭದ್ರ ಸ್ವಾಮಿ ವಿಗ್ರಹವನ್ನು ದೊರೆತಿರತಕ್ಕಂಥದ್ದು, ಅದರ ವ್ಯವಸ್ಥಿತವಾದ ಕೆಲಸಕ್ಕೆ ಅಲ್ಲೇ ಕಂಬದ ನರಸಿಂಹಸ್ವಾಮಿ ಎಡಭಾಗದಲ್ಲಿ ಒಂದು ಕಡೆಗೆ ವಿರಾಜಮಾನಗೊಂಡು ಇಲ್ಲಿವರೆಗೂ ಅದು ಪೂಜೆ ಮಾಡಿಕೊಂಡು ಬರ್ತಾ ಇದ್ರು. ಅದು ಒಂದು ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಈ ಗ್ರಾಮದ ಸದ್ಭಕ್ತರು ಯುವಕರು ಎಲ್ಲರೂ ಕೂಡ ಶ್ರೀಮಠಕ್ಕೆ ಬಂದು ಈ ಕ್ಷೇತ್ರದ ಅಭಿವೃದ್ಧಿ ಚಿಂತನೆಯನ್ನು ಮಾಡಿ ಹಿಂದೊಂದು ದಿನ ಬಂದು ಒಂದು ನರಸಿಂಹಸ್ವಾಮಿಗೆ ಕುಂಭಾಭಿಷೇಕವನ್ನು ಅಷ್ಟೋತ್ತರ ಪೂಜೆಯನ್ನು ಸಲ್ಲಿಸ್ಕೊಂಡು ಬಂದಿದ್ವಿ. ನಂತರ ಭೂತಪ್ಪನನ್ನು ಪ್ರತಿಷ್ಠಾಪನೆ ಮಾಡಿರೋದಾಗಿರ್ತಕ್ಕಂಥದ್ದು, ಈ ಒಂದು ಒಳ್ಳೆಯ ದಿನದಲ್ಲಿ ವೀರಭದ್ರೇಶ್ವರ ಸ್ವಾಮಿಯ ಪ್ರತಿಷ್ಠಾಪನೆ ನೂತನ ಗ್ರಹವನ್ನು ನೂತನ ವಿಗ್ರಹವನ್ನು ಕೂಡ ಮಾಡಿಸಿದ್ದಾರೆ. ಆ ಹಳೆ ವಿಗ್ರಹವನ್ನು ಅಲ್ಲೇ ಬಂಧಿಸಿ ಹೊಸ ವಿಗ್ರಹವನ್ನು ಸ್ಥಾಪನೆ ಮಾಡತಕ್ಕಂಥ ಒಂದು ಸಂದರ್ಭವನ್ನು ತಂದಿರತಕ್ಕಂಥದ್ದು. ಸ್ವಲ್ಪ ಸಮಯದಲ್ಲಿ ಇಲ್ಲಿ ಯುವಕರು ಹಿರಿಯರು
ರೈತರು ವರ್ತಕರು ಎಲ್ಲರೂ ಕೂಡ ಬಹಳ ಆತ್ಮೀಯತೆಯಿಂದ ಬಹಳ ಸುಂದರವಾಗಿರತಕ್ಕಂತ ದೇವಾಲಯ ಈ ಒಂದು ಪ್ರಾಂಗಣವನ್ನ ಇಷ್ಟು ಸುಂದರವಾಗಿ ಮಾಡಿರತಕ್ಕಂತ ಸಂದರ್ಭ ಇದೇ ಒಂದು ದೇವಸ್ಥಾನ ಎಲ್ಲೆಲ್ಲ ಬೆಂಗಳೂರು ನಗರದಲ್ಲಿ ಮೈಸೂರಲ್ಲಿ ಇದ್ರೆ ಇದ್ರ ಇತಿಹಾಸನ ಒಂದು ದೊಡ್ಡದಾಗಿರ್ತಕ್ಕಂಥದ್ದು ಆಗ್ತಿತ್ತು. ಅದು ಕೂಡ ಮನವಿಂಕೆರೆ ಶ್ರೀಗಳವರ ಒಂದು ಆದೇಶದ ಮೇರೆಗೆ ಅವರು ನಾಳೆ ದಿನ ಜಗದ್ಗುರು ಪಂಚಾಚಾರ್ಯ ಪೀಠದಲ್ಲಿ ಒಂದು ಆಗಿರ್ತಕ್ಕಂಥ ಜಗದ್ಗುರು ವೀರ ಸೋಮೇಶ್ವರ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಅಮೃತ ಹಸ್ತದಿಂದ ವೀರಭದ್ರೇಶ್ವರನ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮ ಇವತ್ತು ಪುಣ್ಯ ನಾಂದಿ ನವಗ್ರಹ ಪಂಚಕಲಶ ಅಷ್ಟದಿಕ್ಪಾಲಕರು ಎಲ್ಲ ಒಂದು ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಹೋಮ ಹವನಾದಿಗಳನ್ನು ಮಾಡತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದಾಗಿದ್ದಾರೆ. ಭಾಳ ಸ್ವಲ್ಪ ಸಮಯದಲ್ಲಿ ಭಾಳ ಆತ್ಮೀಯತೆಯಿಂದ ಈ ಒಂದು ವ್ಯವಸ್ಥೆಯನ್ನು ನೋಡಿದಾಗ ಹತ್ತತ್ರ ಒಂದು 40 ಲಕ್ಷ ರೂಪಾಯಿ ಖರ್ಚಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇಲ್ಲೆಲ್ಲರೂ ಸೇರಿ ಯುವಕರು ಹಿರಿಯರು ಈ ಸಮಿತಿಯ ಪದಾಧಿಕಾರಿಗಳು ಬಹಳ ಆತ್ಮೀಯತೆಯನ್ನು ಮಾಡಿದ್ದಾರೆ. ಒಟ್ಟಾರೆ ಪ್ರಾರಂಭ ದಿನವಾದ ಈ ದಿನದಂದು ದೇವಸ್ಥಾನಕ್ಕೆ ಹೂಗಳಿಂದ ಅಲಂಕಾರ ಮಾಡಿ ಗ್ರಾಮದ ಸ್ತ್ರೀಯರು ಮತ್ತು ಯುವತಿಯರಿಂದ ಕುಂಭಮೇಳ ನಡೆಸಿ ದೇವಸ್ಥಾನದ ಮುಂಭಾಗ ಧ್ವಜಾರೋಹಣ ಮಾಡುವ ಮೂಲಕ ಪೂಜೆ ಸಲ್ಲಿಸಿ ತದನಂತರ ದೇವಸ್ಥಾನಕ್ಕೆ ಗೋವುಗಳ ಪ್ರವೇಶ ಮಾಡುವ ಮೂಲಕ ಈ ಎಲ್ಲಾ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನಡೆಯಲೆಂದು ಈ ಗ್ರಾಮಸ್ಥರು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡುವ ಮೂಲಕ ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಅಧಿಕೃತವಾಗಿ ಚಾಲನೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.